ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಇಂದೂ ಕೂಡ ಅರಮನೆಯಲ್ಲಿ ಆಯುಧ ಪೂಜೆಯ ಕಂಕರ್ಯಗಳು ನೆರವೇರುತ್ತಲೇ ಇವೆ ಇದೀಗ ದಸರಾ ಹಬ್ಬದ ಜೊತೆಗೆ ಮೈಸೂರಿನ ರಾಜಮನೆತನಕ್ಕೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ ಅಲ್ಲದೆ ಮೈಸೂರಿನ ರಾಜಮನೆತನಕ್ಕಿದ್ದ ಅಲಮೇಲಮ್ಮನ ಶಾಪ ನಿವಾರಣೆಯಾಗಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಹಾಗಿದ್ದರೆ ಏನಿದು ಖುಷಿ ಸುದ್ದಿ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ದಸರಾ ಮೆರುಗು ಮೈಸೂರಿನ ತುಂಬಾ ಕಟ್ಟಿದೆ ಈ ಹಿನ್ನೆಲೆ ಅರಮನೆಯಲ್ಲಿ ರಾಜರಿಂದ ಖಾಸಗಿ ದರ್ಬಾರ್ ಕೂಡ ನಡೆಸಲಾಗಿತ್ತು ಮೈಸೂರಿನ ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಖಾಸಗಿ ದರ್ಬಾರನ್ನ ನಡೆಸಿಕೊಟ್ಟಿದ್ರು ಈ ವೇಳೆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ತ್ರಿಷಿಕಾ ಕುಮಾರಿ ತಮ್ಮ ಹೊಟ್ಟೆಯನ್ನ ಕವರ್ ಮಾಡಿಕೊಂಡಿದ್ರು ಇದರೊಂದಿಗೆ ಅವರು ಮತ್ತೆ ಗರ್ಭಿಣಿಯಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಇದೀಗ ಮೈಸೂರು ರಾಜಪರಿವಾರಕ್ಕೆ ಹೊಸ ಅತಿಥಿಯ ಆಗಮನವಾಗಿದೆ ಇನ್ನೇನು ವಿಜಯದಶಮಿಗೆ ಒಂದು ದಿನ ಬಾಕಿ ಇದೆ ಈಗಾಗ್ಲೇ ದಸರಾ ಜಂಬೂ ಸವಾರಿಗೆ ಸಕಲ ತಯಾರಿಗಳು ಭರದಿಂದ ಸಾಕ್ತಲೇ ಇದೆ ಈ ಹೊತ್ತಿನಲ್ಲೇ ಸಂಸದ ಹಾಗೂ ರಾಜವಂಶಸ್ಥ ಯದುವೀರ್ ಹಾಗೂ ತ್ರಿಷಿಕಾ ಕುಮಾರಿ ದಂಪತಿ ಮತ್ತೊಂದು ಮಗುವನ್ನ ಬರಮಾಡಿಕೊಂಡಿದ್ದಾರೆ ಈಗಾಗಲೇ ಈ ದಂಪತಿಗೆ ಆದ್ಯವೀರನ್ನು ಒಂದು ಗಂಡು ಮಗು ಕೂಡ ಇದೆ ಎಂಟು ದಿನ ಖಾಸಗಿ ದರ್ಬಾರ್ ನಡೆಸಿರುವ ಯದುವೀರ್ ವಿಜಯದಶಮಿಗೆ ಅಣಿ ಆಗ್ತಿದ್ದಾರೆ ಇದರ ನಡುವೆ ನಿನ್ನೆ ರಾತ್ರಿಯೇ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ತ್ರಿಶಿಕಾರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಬೆಳಗಿನ ಚಾವ ನವರಾತ್ರಿ ದಿನವೇ ತ್ರಿಷಿಕ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಈ ಸುದ್ದಿ ಅರಮನೆಯಲ್ಲಿದ್ದ ಯದುವೀರ್ ಒಡೆಯರ್ಗೂ ತಲುಪಿದೆ ಇಂದು ಖಾಸಗಿ ದರ್ಬಾರ್ ಇರೋ ಕಾರಣದಿಂದಾಗಿ ಕಂಕಣಧಾರಿಯಾಗಿರುವ ಯದುವೀರ್ ಅರಮನೆಯಿಂದ ಹೊರಗೆ ಹೋಗೋದಿಲ್ಲ ಖಾಸಗಿ ದರ್ಬಾರ್ ಮುಗಿದ ಬಳಿಕವಷ್ಟೇ ಹೊರಬರಲಿದ್ದಾರೆ ಇದೀಗ ಮಗುವಿನ ಆಗಮನದಿಂದ ಇಡೀ ರಾಜಮನೆತನ ಸಂಭ್ರಮಿಸುತ್ತಿದೆ ಇನ್ನೊಂದ್ ಕಡೆ ಮೈಸೂರಿನ ರಾಜಮನೆತನಕ್ಕೆ ಅಲಮೇಲಮ್ಮನ ಶಾಪ ಇರೋ ವಿಚಾರ ಎಲ್ರಿಗೂ ಗೊತ್ತಿದೆ ಇತಿಹಾಸ ಪ್ರಕಾರ ಮಹಾರಾಜರಿಗೆ ಅಲಮೇಲಮ್ಮ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಎಂಬ ಶಾಪವನ್ನ ನೀಡಿರ್ತಾಳೆ ಅದರಂತೆಯೇ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೆ ದತ್ತು ಮಕ್ಕಳನ್ನ ಪಡೆದು ರಾಜರು ಪಟ್ಟಾಭಿಷೇಕವನ್ನ ಮಾಡಿಸಿರೋದನ್ನ ನಾವು ಕೇಳಿದ್ದೇವೆ ಇನ್ನು ಈ ಹಿಂದೆ ಕೃಷ್ಣದತ್ತ ಒಡೆಯರ್ ಕೂಡ ಮೈಸೂರು ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಒಡೆಯರನ್ನ ದತ್ತು ಪಡೆದಿದ್ರು ಅಲಮೇಲಮ್ಮನ ಶಾಪ ನಿವಾರಣೆಗಾಗಿ ಮೈಸೂರು ಮಹಾರಾಜರು ಚಿನ್ನದ ಮೂರ್ತಿಯನ್ನ ಕೂಡ ಮಾಡಿದ್ರು ಅಷ್ಟೇ ಅಲ್ಲದೆ ಅದಕ್ಕೆ ನವರಾತ್ರಿ ಹಬ್ಬದಲ್ಲಿ ಪೂಜೆಯನ್ನ ಸಲ್ಲಿಸ್ತಿದ್ರು ಆ ಪದ್ಧತಿಯನ್ನ ಇನ್ನೂ ಸಹ ಮುಂದುವರಿಸಿಕೊಂಡು ಬಂದಿದ್ದಾರೆ ಇದೀಗ ತ್ರಿಷಿಕಾ ಕುಮಾರಿ ಇನ್ನೊಂದು ಮಗುವಿಗೆ ಜನ್ಮ ನೀಡಿರುವುದು ನೋಡಿದ್ರೆ ಅಲಮೇಲಮ್ಮನ ಶಾಪ ನಿವಾರಣೆಯಾಗಿದೆ ಎಂಬ ರೀತಿಯಲ್ಲಿ ಕಾಣ್ತಿದೆ ಎರಡನೇ ಗಂಡು ಮಗುವಿನ ಜನನದ ಮೂಲಕ ಅಲಮೇಲಮ್ಮನ ಶಾಪ ನಿವಾರಣೆಯಾಗಿದೆ ಅಂತ ಹೇಳಲಾಗ್ತಿದೆ